ನಮಸ್ಕಾರ ಸ್ನೇಹಿತರೆ ಇದು ಸಿಲ್ವರ್ ಸ್ಕ್ರೀನ್ ನಾನು ರೇವಣ್ ಗೌಡರ್ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಚಿತ್ರಕಥೆಯನ್ನು ಅಥವಾ ಒಂದು ಕಥೆಯನ್ನು ಯಾವ ರೀತಿಯಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿಸಬೇಕು ಅದನ್ನು ನಾನು ಸೇಫಾಗಿ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅದು ಬೇರೆಯವರು ಅದನ್ನು ಕದ್ದು ಸಿನಿಮಾ ಮಾಡದಂತೆ ನಾನು ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನುವ ವಿಷಯದ ಮೇಲೆ ನಾನು ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ಈ ಪ್ರಶ್ನೆಗೆಯನ್ನು ಹಲವಾರು ಸ್ನೇಹಿತರು ನನಗೆ ಕಮೆಂಟ್ ಬಾಕ್ಸದಲ್ಲಿ ಹಾಕಿ ಕೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ಆ ವಿಷಯದ ಮೇಲೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಒಬ್ಬ ರೈಟರ್ಸ್ ಆಗಿ ನಾನು ಒಂದು ಕಥೆಯನ್ನು ಬರೆದಿರ್ತೇನೆ ಒಂದು ಚಿತ್ರಕಥೆಯನ್ನು ಬರೆದಿರ್ತೇನೆ ಅದಕ್ಕೆ ಸಂಭಾಷಣೆಯನ್ನು ಬರೆದಿರ್ತೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೇನು ಸಿನಿಮಾ ಮಾಡಬೇಕಂತ ಅನ್ನುವಂಥ ಸಂದರ್ಭದಲ್ಲಿ ನನಗೆ ಏನೋ ಬಜೆಟ್ ಕೊಂದರೆ ಆಗಿ ಅಥವಾ ಹಣಕಾಸಿನ ತೊಂದರೆಯಾಗಿ ನಿರ್ಮಾಪಕರು ಸಿಗದೆ ಹೋದಾಗ ನಾನು ಹಾಗೆ ಅದನ್ನು ಇಟ್ಕೊಂಡಿರ್ತೇನೆ ಆ ಕಥೆಯನ್ನು ಹೇಗಿದೆ ಅನ್ನೊಂದು ಅನ್ನುವಂಥ ಒಂದು ಕುತೂಹಲಕ್ಕಾಗಿ ನನ್ನ ಸ್ನೇಹಿತರ ಜೊತೆ ಅಥವಾ ಇನ್ಯಾರ ಜೊತೆ ಅದನ್ನು ಶೇರ್ ಮಾಡಿಕೊಂಡಿರ್ತೇನೆ ಆಗ ಆ ಕತೆ ಲೀಕ್ ಆಗುವಂಥ ಚಾನ್ಸ್ ಇರುತ್ತೆ ಆ ಕಥೆಯನ್ನು ಬೇರೆಯವರು ಕದ್ದು ಸಿನಿಮಾ ಮಾಡುವಂಥ ಚಾನ್ಸ್ ಇರೋದರಿಂದ ಆ ಕತೆ ಬೇರೆಯವರ ಪಾಲಾಗದಂತೆ ಹೇಗೆ ತಡೆಗಟ್ಟುವುದು ಅನ್ನುವುದು ಇವತ್ತಿನ ಒಂದು ಚರ್ಚೆಯ ವಿಷಯ ಸ್ನೇಹಿತರೆ ಕತೆ ಬರೆದಂಥವ್ರಿಗೂ ಕೂಡ ಇಲ್ಲೇ ಅನ್ಯಾಯ ಆಗಬಾರ್ದು ಅಲ್ವಾ ಸ್ನೇಹಿತರೆ ಆ ಒಂದು ಥೀಮ್ ಇಟ್ಕೊಂಡು ನಮ್ಮ ಒಂದು ಇಂಡಿಯಾದಲ್ಲಿ ಸ್ಕ್ರಿಪ್ಟ್ ಫಿಲ್ಮಿ ಸ್ಕ್ರಿಪ್ಟ್ ರೈಟರ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅದು ಬಾಂಬೆದಲ್ಲಿದೆ ಸ್ನೇಹಿತರೆ ಆ ಒಂದು ಸಂಸ್ಥೆಯಲ್ಲಿ ನಾವು ನಮ್ಮ ಕತೆಯನ್ನು ರೆಜಿಸ್ಟ್ರೇಷನ್ ಮಾಡ್ಕೋಬೇಕು ಸ್ನೇಹಿತರೆ ರಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾವು ಅದರ ಸದಸ್ಯತ್ವವನ್ನು ಪಡೆದಿರಬೇಕು ಹಾಗೆಯೇ ನಮ್ಮ ನಾನು ಬರೆದಿರ್ತಕ್ಕಂಥ ಎಲ್ಲ ಕತೆಯ ಪೇಜ್ಗಳಿಗೆ ಸಹಿಯನ್ನು ನಾನೇ ಮಾಡಿರಬೇಕು ಯಾಕಂತಂದರೆ ಆ ಕತೆ ನನ್ನ ಸ್ವಂತದ್ದು ಅನ್ನುವಂಥ ಒಂದು ಪ್ರೂಪಿಗೋಸ್ಕರ ನಾನು ಸಹಿ ಮಾಡಿ ಅಲ್ಲಿಗೆ ಕಳಿಸಿದ್ದೆ ಆದರೆ ಅವರು ನಮ್ಮ ನನ್ನ ಸದಸ್ಯತ್ವ ಇತ್ತಂತಂದರೆ ಅವರು ನನ್ನ ಕಥೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಕಾಪಾಡ್ತಾರೆ ಹಾಗೆಯೇ ನನಗೆ ಬಾಂಬೆಗೆ ಹೋಗದೆ ಆಗದೆ ಇರುವಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ನೀವು ಯಾರಿಗೆ ಕಥೆಯನ್ನು ಸೇರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅದನ್ನು ಬಾಯಿ ಮಾತಿನ ಮೂಲಕ ನೀವು ಯಾವತ್ತಲೂ ಮಾಡಲು ಹೋಗಬೇಡಿ ನೀವು ಅವರಿಗೆ ಏನಾದರೂ ಕಳಿಸೋದಿತ್ತಂತಂದರೆ ಕತೆ ಯಾರಾದರೂ ನಿಮಗೆ ಒಬ್ಬರು ನಿರ್ಮಾಪಕರು ಅಥವಾ ಬೇರೆ ಯಾರೋ ಕೇಳಿದ್ರು ಅಂತಂದರೆ ನೀವು ಅವರಿಗೆ ಮೇಲ್ ಅನ್ನ ಮೇಲ್ ಆಗಿ ನಿಮ್ಮ ಕಥೆಯನ್ನು ಕಳಿಸಿ ಅಂದರೆ ನಿಮಗೆ ಕತೆ ಕಳಿಸಿದ್ದಕ್ಕೆ ದಾಖಲೆ ಉಳಿಯುತ್ತೆ ನಾಳೆ ಏನಾದರೂ ನೀವು ಅವರಿಗೆ ಪರಿಹಾರವಾಗಿ ಕೋರ್ಟಿಗೆ ಹೋದರೆ ದಾವೆ ಹೂಡಿದರೆ ಆವಾಗ ನಿಮಗೆ ಅದು ಸಾಕ್ಷಿಯಾಗಿ ನಿಮಗೆ ನಿಮ್ಮ ಮುಂದೆ ಇರುತ್ತೆ ಸ್ನೇಹಿತರೆ ನೀವು ಯಾರಿಗೆ ಕತೆ ಕೊಡ್ರಿ ಅದನ್ನು ಮೇಲ್ ಮೂಲಕ ಕಳಿಸ್ರಿ ಹಾಗೆಯೇ ಸ್ನೇಹಿತರೆ ಮತ್ತೆ ಇನ್ನೂ ಒಂದು ಅವಕಾಶವೂ ಇದೆ ನಿಮ್ಮ ಹೆಸರಲ್ಲೇ ನೀವೇ ನಿಮ್ಮ ಕತೆಯನ್ನು ಹಾರ್ಡ್ ಕಾಫಿಯನ್ನು ಒಂದು ಕವರಲ್ಲಿಟ್ಟು ನಿಮ್ಮ ಹೆಸರಿಗೆ ನೀವೇ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಆಗ ನಿಮ್ಮ ಕಥೆಯ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಯಾವುದೇ ಯಾವುದೇ ಸಂದರ್ಭದಲ್ಲಿ ಆ ಒಂದು ಪಾಕೆಟ್ ಕವರನ್ನು ಹೊಡಿಬೇಡಿ ಯಾರಾದರೂ ನಿಮ್ಮ ಕತೆಯನ್ನು ತೆಗೆದುಕೊಂಡು ಸಿನಿಮಾ ಮಾಡಿದರೆ ನೀವು ಅವರ ಮೇಲೆ ದಾವ ಹುಡಿದಾಗ ಆ ಒಂದು ಪೋಸ್ಟ್ ಕವರದಲ್ಲಿರ್ತಕ್ಕಂಥ ಕ ಕಥೆಯ ಹಾರ್ಡ್ ಕಾಪಿ ನಿಮಗೆ ಸಾಕ್ಷಿಯಾಗಿ ನಿಮ್ಮದೇ ಕತೆ ಅನ್ನುವಂಥ ಸಾಕ್ಷಿಯನ್ನು ಅದು ಹೇಳುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಈ ರೀತಿಯಾಗಿ ನಿಮ್ಮ ಕಥೆಯನ್ನು ಬೇರೆಯವರ ಪಾಲಾಗದಂತೆ ನೀವು ತಡೆಗಟ್ಟಲು ಹಲವಾರು ಕ್ರಮಗಳನ್ನು ಕೈಗೊಳ್ಬೋದು ಪುಸ್ತಕಗಳನ್ನು ಪುಸ್ತಕವನ್ನಾಗಿ ನೀವು ಪ್ರಿಂಟ್ ಹಾಕಿಸಿ ಅದನ್ನ ಇಡಬಹುದು ಅದು ಕೂಡ ನಿಮಗೆ ಒಂದು ಸಾಕ್ಷಿಯಾಗಿ ನಿಮ್ಮ ಮುಂದೆ ಇರುತ್ತೆ ಮತ್ತು ನೀವು ಯಾವುದೇ ಯಾರಿಗೆ ಕೊಡುವಂಥ ಸಂದರ್ಭದಲ್ಲಿ ಅದನ್ನೇ ನೀವು ಮೇಲ್ ಮೂಲಕ ಹಾಕೋದನ್ನು ಮಾತ್ರ ಮರಿಬೇಡಿ ಹೀಗೆ ಸ್ನೇಹಿತರೆ ಒಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಸೇಫಾಗಿರ್ಬೋದು ಅಥವಾ ಈ ರೀತಿಯಾಗಿ ಮಾಡಿ ನೀವು ಸೇಫ್ ಆಗಿರ್ಬೋದು ಸ್ನೇಹಿತರೆ ನನ್ನ ಒಂದು ಸ್ವಂತ ಅಭಿಪ್ರಾಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ಏನಾದರೂ ಒಂದು ಚೆನ್ನಾಗಿರುವಂಥ ಕಥೆಯನ್ನು ನೀವು ಬರೆದಿದ್ರಿ ಅಂತಂದರೆ ಅದನ್ನೇ ಶಾರ್ಟ್ ಫಿಲ್ಮನ್ನು ಮಾಡಿ ಕಡಿಮೆ ಬಜೆಟ್ನಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಆ ಒಂದು ಶಾರ್ಟ್ ಫಿಲ್ಮ್ ಕೂಡ ನಿಮ್ಮದೇ ಕತೆ ಅಂಥೇಳಿ ನಿಮಗೆ ಸಾಕ್ಷಿಯಾಗಿ ತೋರಿಸ್ತಾ ಇದೆ ಸ್ನೇಹಿತರೆ ಮತ್ತು ನೀವು ಒಳ್ಳೆಯ ರೈಟರ್ಸ್ ಅನ್ನುವಂಥ ಒಂದು ಪ್ರೂಫನ್ನು ಅದು ಕೂಡ ಕೊಡುತ್ತೆ ಬೇರೆ ನಿರ್ಮಾಪಕರು ನಿಮಗೆ ಅಪ್ರೋಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಒಂದು ಕತೆ ಸಾಫ್ಟ್ ಕಾಪಿಯನ್ನು ಯಾರಿಗೆ ಕಳಿಸಿರಿ ಯಾರೋ ಸಿನಿಮಾ ಮಾಡಿ ಯಾರೋ ಲಾಭ ಮಾಡಿಕೊಳ್ಳುವಂಥ ಸನ್ನಿವೇಶ ಇರೋದರಿಂದ ಅದಕ್ಕೆ ಸಾಧ್ಯ ಆದಷ್ಟು ಕಡಿಮೆ ಬಜೆಟ್ನಲ್ಲಿ ನಿಮ್ಮ ಕತೆಯನ್ನೇ ನೀವೇ ಶಾರ್ಟ್ ಫಿಲ್ಮ್ ಆಗಿ ಮಾಡಿ ನಂತರದಲ್ಲಿ ಯಾರಾದರೂ ಅದಕ್ಕೆ ಬೇಡಿಕೆ ಇಟ್ಟದ್ದಾದರೆ ಅದನ್ನು ಸಿನಿಮಾ ರೂಪಕ್ಕೆ ಮಾಡಿಕೊಡಿ ಇದರಿಂದ ಕೂಡ ನೀವು ಬೆಳೆಯಲು ಸಾಧ್ಯ ನಿಮ್ಮ ಕತೆ ನಿಮ್ಮಿಂದ ಯಾರಾದರೂ ಕಳವು ಮಾಡಲು ತಪ್ಪಿಸ್ಬೋದು ಸ್ನೇಹಿತರೆ ಹೀಗೆ ನೀವು ಕೂಡ ಒಬ್ಬ ರೈಟರ್ಸ್ ಆಗಿ ನೀವು ಕೂಡ ಫಿಲ್ಮ್ ಒಂದು ಪ್ರಾಕ್ಟಿಕಲ್ಗೆ ಇಳಿದಾಗ ನಿಮಗೂ ಕೂಡ ಹಲವಾರು ನಾಲೆಜ್ ಬರುವಂಥ ಸನ್ನಿವೇಶ ಇದೆ ಸ್ನೇಹಿತರೆ ಅದಕ್ಕೆ ಕೇವಲ ಕಥೆ ಸಂಭಾಷಣೆ ಚಿತ್ರಕಥೆಯನ್ನು ಬರೆದು ಇಟ್ಕೊಳ್ಳಾರದೆ ಅದನ್ನು ನೀವು ಶಾರ್ಟ್ ಫಿಲ್ಮ್ ಆಗಿ ಮಾಡಲು ಪ್ರಯತ್ನಿಸಿ ಸ್ನೇಹಿತರೆ ನೀವು ಕೂಡ ಬೆಳಿತೀರಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋದ ಮೂಲಕ ಒಂದು ನಾನು ಬರೆದಿರ್ತಕ್ಕಂಥ ಅಥವಾ ನಾವು ಬರೆದಿರ್ತಕ್ಕಂಥ ಕಥೆಯನ್ನು ಯಾವ ರೀತಿಯಾಗಿ ಸೇಫ್ ಇಡಬೇಕು ಅನ್ನುವಂಥ ವಿಷಯವನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ ಬಾಂಬೆಯಲ್ಲಿ ಇರತಕ್ಕಂಥ ಏನು ರ ಫಿಲ್ಮ್ ರೈಟರ್ಸ್ ಏನು ಅಸೋಸಿಯೇಷನ್ ಇದೆಯಲ್ಲ ಅದರ ಒಂದು ಅಡ್ರೆಸ್ಸನ್ನು ನಾನು ನಿಮಗೆ ಈ ವಿಡಿಯೋದ ಕೆಳಗಡೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನೀವು ಕೂಡ ಅಲ್ಲಿ ಅದನ್ನು ನೋಡಿಕೊಂಡು ಅಲ್ಲಿ ಒಂದು ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ಕತೆಯನ್ನು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಕತೆ ಆಗಿರುತ್ತೆ ಹಾಗೆ ಈ ವಿಡಿಯೋದಲ್ಲಿ ನಾನು ಹಲವಾರು ಅಂಶಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಆ ರೀತಿಯಾಗಿ ಕೂಡ ನೀವು ಪ್ರಯತ್ನಿಸಿ ನಿಮ್ಮ ಕತೆ ಸೇಫಾಗಿರುತ್ತೆ ನಿಮಗೂ ಕೂಡ ಹೆಸರನ್ನು ತರುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಸ್ನೇಹಿತರೆ ಆ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಬೆಳಗಿನ ಶುಭೋದಯಗಳು ಸ್ನೇಹಿತರೆ